ಡಿಕ್ಕಿ ಹೊಡೆಯತರ ಓಡಿಸ್ಕೊಂಡ್ ಬಂದ್ರೆ ನಂಗೆ ಭಯ ಆಗದೇ ಇರತ್ತಾ? ಚೂರ್ ಹೆದರ್ಕೊಂಡೆ ಅಷ್ಟೇ. ಅದ್ ಬಿಡಿ, ನೀವೇನ್ ಈ ಕಡೆ ಬರಬಾರ್ದಾ? ಸರಿ ಬಿಡಿ. ಅಯ್ಯೋ, ಹಾಗೇನಿಲ್ಲ, ನನ್ಗೇನೋ ನನ್ಗೋಸ್ಕರನೇ ನನ್ ಹಿಂದೆನೆ ಬರ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಬಂದ್ಬಿಡತ್ತೆ ಅದಕ್ಕೆ. ಓ, ಹಾಗೆ ಅನಿಸ್ತಾ ಇದೆಯಾ? ಸರಿ ಬಿಡಿ, ನನ್ನ ಕಾರನ ಈ ಕಡೆ ಮುಖ ಮಾಡಿ ನಿಲ್ಲಿಸ್ತೀನಿ, ಆಗ ನೀವು ನನ್ನ ಹಿಂದೆ ಬರ್ತಿರೋ ಫೀಲಿಂಗ್ ಬಂದ್ಬಿಡುತ್ತೆ. ನೋ ನೋ, ದಟ್ ಇಸ್ ನಾಟ್ ಪಾಸಿಬಲ್. ಈ ಸುಂದ್ರಿ ನನ್ನನ್ನೇ ಎಲ್ಲರೂ ಫಾಲೋ ಮಾಡ್ತಾರೆ ಹೊರತು ಈ ಕಲಾವತಿ ಯಾರನ್ನು ಫಾಲೋ ಮಾಡಲ್ಲ. ಹಂಗೆ ಸರಿ. ಮತ್ತೆ ಮನೆ ಕಡೆ ಹೊರಟ್ರಾ? ಇಲ್ಲ, ಇಲ್ಲೇ ಒಂದು ಪುಟ್ಟ ಮನೆ ಇದೆ, ಅಲ್ಲಿಗೆ ಹೋಗಿ ಆಮೇಲೆ ಮನೆಗೆ ಹೋಗ್ತೀನಿ. ಏನ್ರಿ ನೀವು ಹೀಗೆ ಕೇಳ್ತೀರಾ? ನಾನ್ ಹೋಗ್ತಾ ಇರೋದು ನಮ್ಮ ಮನೆಗೇನೆ. ಅಚ್ಚರಿ, ನಮ್ಮ ಮನೆಗೆ ಬಂದಿದ್ರಂತೆ, ಅಪ್ಪ ಹೇಳಿದ್ರು. ನೀವು ಬಂದು ಹೇಳ್ದಾಗಿಂದ ಎಲ್ಲ ನೆಮ್ಮದಿ ಆಗಿದೆ. ಈಗ ನೋಡಿ, ನಾನು ಯಾರಿಗೂ ಹೆದರ್ಕೊಳ್ಳೋದಿಲ್ಲ, ನಿಮ್ ಮುಂದೆನೆ ಧೈರ್ಯವಾಗಿ ನಿಂತಿದ್ದೀನಿ. ನಿಮ್ ಮನೆಗ್ ಬಂದಿದ್ದೆ, ನಿನ್ ತಂದೆ ಹತ್ರ ಯಾವ್ದಕ್ಕೂ ಭಯ ಪಡಬೇಡಿ ಅಂತಾನು ಹೇಳ್ದೆ, ಹಾಗೆ ನಡೆದ ಘಟನೆಗಳೆಲ್ಲ ಮರ್ತ್ ಬಿಡಿ ಅಂತಾನು ಹೇಳ್ದೆ. ಮರ್ತ್ ಬಿಡಿದ್ರ ತಾನೆ? ಓಹೋ, ಎಲ್ಲ ಮರ್ತ್ ಬಿಟ್ಟೆ. ಕಲಾವತಿಯವರೇ, ನಾನು ಶ್ರೀರಂಗಪಟ್ಟಣಕ್ಕೆ ಒಂದು ಮುಖ್ಯವಾದ ವಿಚಾರಕ್ಕೆ ಬಂದಿದ್ದೆ, ಅದೀಗ ಸುಸೂತ್ರವಾಗಿ ಮುಗ್ದಿದೆ. ಇನ್ಮೇಲೆ ನಾವು ಮೀಟ್ ಮಾಡೋದು ಕಷ್ಟ ಅನ್ಸುತ್ತೆ, ಯಾಕೆಂದ್ರೆ ನಾನು ಬಿಸ್ನೆಸ್ ಮೇಲೆ ಬಾಂಬೆ, ಡೆಲ್ಲಿ, ಚೆನ್ನೈ ಅಂತ ಓಡಾಡ್ತಾನೆ ಇರ್ತೀನಿ. ನೀವ್ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಿಮ್ ಮನೆ ಎಲ್ಲಿದೆ? ಅವತ್ತು ನಿಮ್ ಆಂಟಿ ಇದ್ರಲ್ಲ, ಅವ್ರು ನಿಮ್ಮನ್ನ ಇಂಟ್ರೀಸ್ ಮಾಡಿಸ್ಕೊಟ್ರು. ನಿಮ್ ಅಪ್ಪ ನಿಮ್ಮಅಮ್ಮ ಎಲ್ಲಿದ್ದಾರೆ? ಅಕ್ಕ ತಂಗಿ ಎಲ್ಲ ಎಲ್ಲಿದ್ದಾರೆ? ಅದ್ ಹೋಗ್ಲಿ ಬಿಡಿ, ನಿಮ್ಗೆ ಅತ್ತೆ ಮಗಳು, ಅಕ್ಕನ ಮಗಳು, ಮಾವನ್ ಮಗಳು ಅಂತ ಯಾರಾದ್ರೂ ಇದಾರಾ? ಕಲಾವತಿಯವರೇ, ನಿಮ್ ಈ ಪ್ರಶ್ನೆಗಳಿಗೆ ನನ್ನಿಂದ ಈಗಲೇ ಉತ್ತರ ಕೊಡೋದಕ್ಕಾಗಲ್ಲ. ಯಾಕೆ? ಯಾಕೆಂದ್ರೆ ನಾವಿಬ್ರು ಒಬ್ರನ್ನೊಬ್ರು ಇನ್ನ ಅರ್ಥ ಮಾಡ್ಕೊಂಡಿಲ್ಲ. ಸಾರಿ, ಪ್ಲೀಸ್ ಡೋಂಟ್ ಮೈಂಡ್. ನನ್ನ ಬಗ್ಗೆ ಎಲ್ಲಾ ಡೀಟೇಲ್ಸ್ ನಮ್ಮಿಬ್ರು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಖಂಡಿತ ಹೇಳ್ತೀನಿ. ನೆಕ್ಸ್ಟ್ ಮೀಟಿಂಗ್ ಯಾವಾಗ? ಆದಷ್ಟು ಬೇಗ. ಡೋಂಟ್ ಮೈಂಡ್, ನನಗೆ ನನ್ನ ಬಿಸ್ನೆಸ್ ತುಂಬಾ ಇಂಪಾರ್ಟೆಂಟ್, ಅದ್ರ ಮುಂದೆ ನನಗೆ ಬೇರೆ ಎಲ್ಲ ಸೆಕೆಂಡ್ರಿ. ಹಾ, ನಿಮ್ಗೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವಿನ್ ಯಾವುದೇ ಕಾರಣಕ್ಕೂ ಹೆದರಾಗತ್ತೆ ಇಲ್ಲ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಿ. ಓಕೆ? ಯಾಕಲವತಿ, ನಾನು ಆಗ್ಲಿಂದ ಮಾತಾಡ್ತಾ ಇದ್ದೀನಿ, ನೀವೇನು ಉತ್ತರನೆ ಕೊಡ್ತಾ ಇಲ್ಲ. ಹಾಗೇನಿಲ್ಲ, ಇನ್ನೊಂದ್ ಕೊಲೆ ನಡೆದ್ರೆ ಅದನ್ನ ನೋಡ್ಬೇಕು ಅನ್ನೋ ಆಸೆ ಆಗ್ತಾ ಇದೆ. ಏನೋ, ಆಗ ನೀವ್ ಬಂದು ನನ್ನ ಕಾಪಾಡ್ತೀರಲ್ವಾ ಅದಕ್ಕೆ. ಸರಿ ಬಿಡಿ, ಇನ್ನೊಂದ್ ಕೊಲೆ ನಡೆದ್ರೆ ನಂಗೊಂದು ಫೋನ್ ಮಾಡಿ, ಖಂಡಿತ ಬರ್ತೀನಿ. ಬಾಯ್. ಆಮೇಲೆ? ಆಮೇಲೆ ಆಮೇಲೆ ಆಮೇಲೆ